ಓಕೆ, ಡಿ ಕೆ ಶಿವಕುಮಾರ್ ಅವರ ಕೋರ್ಟ್ಗೆ ಲಗ್ಗೆ ಇಡೋಕೆ ಇವತ್ತು ಒಂದಿಷ್ಟು ಸಂಘಟನೆಗಳು ಮುಂದಾಗ್ತಾ ಇದೆ. ಹಿಂದೂ ಸಂಘಟನೆಗಳು ಕಾರಣ ಅಲ್ಲಿ ಏಸು ಪ್ರತಿಮೆಯನ್ನು ನಿರ್ಮಾಣ ಮಾಡೋಕೆ ಮುಂದಾಗ್ತಾ ಇರೋದಕ್ಕೋಸ್ಕರ ಸೊ ಹಲವು ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇದೆ. ಯಾರು ಯಾತಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡಿ. ಕನಕಪುರದಲ್ಲಿ ಮತ್ತೆ ಕಪಾಲಿ ಕದನ, ಕಮಲ ನಾಯಕರಿಂದ ಕನಕಪುರ ಚಲೋ. ಕನಕಪುರದಲ್ಲಿ ಹಾರಲಿದೆಯಾ ಕೇಸರಿ ಪತಾಕೆ? ಇದು ಡಿಕೆಶಿಯನ್ನ ಇಕ್ಕಟ್ಟಿಗೆ ಸಿಲುಕಿಸೋ ತಂತ್ರನ ಕನಕಪುರ. ಈ ಕ್ಷೇತ್ರ ಡಿಕೆ ಶಿವಕುಮಾರ್ ಅವರ ಅಡ್ಡ, ಆದರೆ ಈಗ ಕನಕಪುರ ಬಂಡೆ ಕರಕ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದರೆ ಒಂದು ಕಾಲದಲ್ಲಿ ಸಲಾಂ ಹೊಡಿತಾ ಇದ್ದ ಅಧಿಕಾರಿಗಳ ದಂಡು ಈಗ ಡಿಕೆ ಬ್ರದರ್ಸ್ಗೆ ಕ್ಯಾರಿ ಅಂತಿಲ್ಲ. ಇದರ ನಡುವೆ ಡಿಕೆಗೆ ಎರಡನೇ ಮಾಸ್ಟರ್ ಸ್ಟ್ರೋಕ್ ಹೊಡೆದಿದ್ದು ಕಪಾಲಿ ಬೆಟ್ಟ. ಡಿಕೆಶಿ ಸಾಹೇಬ ನಿರ್ಮಿಸ ಹೊರಟಿದ್ದ ಯೇಸು ಪ್ರತಿಮೆಗೆ ಬಿಜೆಪಿ ಸರ್ಕಾರ ಬ್ರೇಕ್ ಹಾಕಿತ್ತು. ಡಿಕೆಶಿ ಸೈಲೆಂಟ್ ಆಗಿದ್ರು, ಒಳಗಿಂದ ಒಳಗೆ ಕೊತ ಕೊತ ಕುದಿತಾ ಇದ್ರು. ಈಗ ಮತ್ತೆ ಕಮಲ ನಾಯಕರು ಕನಕಪುರ ಚಲೋ ಹೊರಟಿದ್ದು ಮತಾಂತರ ವಿಚಾರವನ್ನೇ ಮುಂದಿಟ್ಟುಕೊಂಡು ಕೇಸರಿ ಪತಾಕೆ ಹಾರಿಸಲು ಮುಂದಾಗಿದ್ದಾರೆ. ಈ ಮೂಲಕ ಡಿಕೆಶಿ ಬುಡ ಅಲ್ಲಾಡಿಸೋದಕ್ಕೆ ಕೇಸರಿ ಪಡೆ ಹೊರಟಿದೆ. ಇದಕ್ಕೆ ಡಿಕೆ ಬೆದರಿದಂತೆ ಕಂಡುಬಂದಿದೆ. ಬಿಜೆಪಿ ಹಿಂದೂ ಜಾಗರಣ ವೇದಿಕೆ ಕನಕಪುರ ಚಲೋಗೆ ಕರೆ ಕೊಡ್ತಾ ಇದ್ದಂತೆ ಡಿಕೆ ಸಾಹೇಬ್ರು ವಿಡಿಯೋ ಸಂದೇಶ ರಿಲೀಸ್ ಮಾಡಿದ್ದಾರೆ. ಬಿಜೆಪಿಯವರು ಅಶಾಂತಿ ಮೂಡಿಸಿ ಕೆಟ್ಟ ಹೆಸರು ತರೋದಕ್ಕೆ ಮುಂದಾಗಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಪ್ರಚೋದನೆಗೆ ಒಳಗಾಗಬೇಡಿ. ನನ್ನ ವಿರುದ್ಧ, ಸಂಸದ ಡಿಕೆ ಸುರೇಶ್ ವಿರುದ್ಧ ಮತ್ತು ನಿಮ್ಮ ವಿರುದ್ಧ ಮಾತನಾಡ್ತಾರೆ. ನಿಮ್ಮನ್ನು ಪ್ರಚೋದಿಸಿ ಸಮಾಜದಲ್ಲಿ ಶಾಂತಿ ಕದಡುವ ಅನುಮಾನವಿದೆ. ನೀವು ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಬೇಡಿ ಅಂತ ಕನಕಪುರ ಜನತೆಗೆ ಮನವಿ ಮಾಡಿದ್ದಾರೆ. ಮೂರನೇ ತಾರೀಕು ಇಲ್ಲಿಗೆ ಬಂದು ಒಂದು ದೊಡ್ಡ ಸಭೆಯನ್ನ ಮಾಡಿ ಪ್ರತಿಭಟನೆ ಮಾಡಿ ಸಮಾಜಕ್ಕೆ ಹಿತವಿಲ್ಲದೆ ಹೋದಂತ ಮಾತುಗಳನ್ನ ಉಪಯೋಗಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದು ನನಗೆ ಅನುಮಾನ ಇದೆ. ವಿಶೇಷವಾಗಿ ಯುವಕರು ಹಿರಿಯರು ಯಾರು ಪ್ರಚೋದನೆಗೆ ಒಳಗಾಗಬೇಡಿ. ನಮ್ಮ ಕನಕಪುರದ ಗೌರವ ಶಾಂತಿಯನ್ನ ಕಾಪಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಇನ್ನು ರ್ಯಾಲಿ ಕನಕಪುರದ ಅಯ್ಯಪ್ಪ ದೇವಾಲಯದಿಂದ ತಾಲೂಕು ಕಚೇರಿವರೆಗೆ ಸಾಗಿ ಬಳಿಕ ಉರ್ದು ಶಾಲಾ ಆವರಣದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್, ಹಲವು ಮಠಾಧೀಶರು ಹಾಗೂ ಬಿಜೆಪಿ ನಾಯಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಪರೇಷನ್ ಕಮಲದ ವೀರ ಸಿಪಿ ಯೋಗೇಶ್ವರ್ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇರೋದು ವಿಶೇಷ. ಕನಕಪುರ ಚಲೋ ಕಾರ್ಯಕ್ರಮವನ್ನು ಮುನೇಶ್ವರ ಬೆಟ್ಟ ಉಳಿಸಿ ಕಾರ್ಯಕ್ರಮದ ಒಂದು ಪ್ರಯುಕ್ತವಾಗಿ ಮಾಡ್ತಾ ಇದ್ದೀವಿ. ಜಾಗರಣ ವೇದಿಕೆ ಕಾರ್ಯಕರ್ತರು ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ಅವರೆಲ್ಲ ಬರ್ತಾ ಇದ್ದಾರೆ. ಮಾನ್ಯ ಪ್ರಭಾಕರ್ ಭಟ್ ಜಿಯರವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯೇಸುವಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಬಾರ್ದು, ನಿರ್ಮಾಣ ಮಾಡಿದರೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗುತ್ತೆ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಮುಖಂಡರುಗಳು ಕೂಡ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಹಾಗಾಗಿಯೇ ಕನಕಪುರ ಚಲೋಗೆ ಸಾಕಷ್ಟು ಒಂದು ಪ್ರತಿಭಟನೆ ಕಾವು ಜೋರಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕನಕಪುರದಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಿರುವಂಥದ್ದು. ಇತ್ತ ರ್ಯಾಲಿಗೆ ತಾಲೂಕಿನಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಬೆಳಗ್ಗೆ 11:00 ಮಧ್ಯಾಹ್ನ 1:00 ಪ್ರತಿಭಟನೆಗೆ ಅವಕಾಶ ಇದೆ. ಒಂದು ವೇಳೆ ಗಲಾಟೆ ಗಲಭೆ ಮಾಡಿದ್ರೆ ಕ್ರಮ ಗ್ಯಾರಂಟಿ ಅಂತ ಖಾಕಿ ಎಚ್ಚರಿಸಿದೆ. ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾದ್ಯಂತ ನಾವು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಕಾನೂನು ಉಲ್ಲಂಘನೆಗೆ ಅವಕಾಶ ಇಲ್ಲ. ಆ ಥರ ಯಾವುದಾದ್ರು ಉಲ್ಲಂಘನೆ ಆದರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಬೆಳಗ್ಗೆ 11:00 ಒಂದು ಗಂಟೆವರೆಗೆ ಅವರಿಗೆ ಅನುಮತಿ ಕೊಟ್ಟಿದ್ದೀವಿ. ಒಟ್ಟಲ್ಲಿ ಕನಕಪುರದಲ್ಲಿನ ಕಪಾಲಿ ಕದನ ಇಬ್ಬರ ನಡುವಿನ ಪ್ರತಿಷ್ಠೆಯಾಗಿ ಮಾರ್ಪಟ್ಟಂತಿದೆ. ಕನಕಪುರದ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಆವೇಶಕ್ಕೆ ಆಕ್ರೋಶಕ್ಕೆ ಒಳಗಾಗಬೇಡಿ, ತಾವು ಪ್ರಚೋದನೆಗೆ ಒಳಗಾಗಬೇಡಿ ಅನ್ನತಕ್ಕಂಥ ಮನವಿಯನ್ನು ಕೂಡ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಹನುಮಂತು, ಪಬ್ಲಿಕ್ ಟಿವಿ, ರಾಮನಗರ. ಓಕೆ, ನಮ್ಮ ಜೊತೆಗೆ ನನ್ನ ಸಹೋದ್ಯೋಗಿ ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಹನುಮಂತು, ಅವ್ರನ್ನು ಕೂಡ ಮಾತನಾಡಿಸೋಣ ಏನಾಗುತ್ತೆ ಏನಿಲ್ಲ ಅಂಥೇಳಿ. ಇವತ್ತು ಡಿ ಕೆ ಶಿವಕುಮಾರ್ ಕೋಟೆಗೆ ಕೇಸರಿ ಪಡೆ ಲಗ್ಗೆ ಇಡಕ್ಕೆ ಮುಂದಾಗ್ತಾ ಇದೆ. ಹನುಮಂತು, ನನ್ನ ಧ್ವನಿ ಕೇಳಿಸ್ತಾ ಇದ್ದರೆ ಏನಿಲ್ಲ, ಇವತ್ತು ಯಾವ ರೀತಿಯಾಗಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ, ಯಾವ ರೀತಿಯಾದ ತಯಾರಿ ಇದೆ ಹನುಮಂತು? ಎಸ್ ಅರುಣ್, ಈಗಾಗಲೇ ಏನು ಕಪಾಲ ಬೆಟ್ಟದ ಯೇಸು ಪ್ರತಿಮೆಯನ್ನು ವಿರೋಧಿಸಿ ಈಗಾಗಲೇ ಹಿಂದೂ ಜಾಗರಣ ವೇದಿಕೆ ಕರೆ ನೀಡಿರ್ತಕ್ಕಂಥ ಕನಕಪುರ ಚಲೋಗೆ ಇವತ್ತು ಬೆಳಿಗ್ಗೆ 11:00 ಸುಮಾರಿಗೆ ಕನಕಪುರದ ಅಯ್ಯಪ್ಪ ಸ್ವಾಮಿ ಟೆಂಪಲ್ನಿಂದ ಚನ್ನಬಸಪ್ಪ ವೃತ್ತದವರೆಗೆ ಒಂದು ಪ್ರತಿಭಟನೆಯ ರ್ಯಾಲಿ ಕಾಲ್ನಡಿಗೆಯಲ್ಲಿ ಸಾಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಏನು ನಾವು ಚನ್ನಬಸಪ್ಪ ವೃತ್ತದಲ್ಲಿರುವಂಥದ್ದು ನನ್ನ ಎಡಭಾಗದಲ್ಲಿ ನೋಡ್ಬೋದು. ಈಗಾಗಲೇ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಪೊಲೀಸಿನವರು ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಏನು ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸರಲ್ಲದೆ ಓರ್ವ ಎಸ್ ಪಿ ASP ಜೊತೆಗೆ ಇಬ್ಬರು DYSP ಸೇರಿದಂತೆ ಸಾಕಷ್ಟು 1000ಕ್ಕೂ ಹೆಚ್ಚು ಪೊಲೀಸರ ಒಂದು ಭದ್ರತಾ ನಿಯೋಜನೆಯನ್ನು ಮಾಡಿರುವಂಥದ್ದು. ಸುಮಾರು ಈ MG ರಸ್ತೆಯಲ್ಲಿರ್ತಕ್ಕಂಥ ಪ್ರಮುಖ ಬೀದಿ ಏನಿದೆ, ಈ ಒಂದು ಬೀದಿಯಲ್ಲಿ ಸುಮಾರು 10 ಮೀಟರ್ಗೆ ಒಬ್ಬೊಬ್ಬರು ಪೊಲೀಸ್ ಪೇದೆಯನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ RSSನ ಪ್ರಭಾಕರ್ ಕಲ್ಲಡ್ಕ ಭಟ್ ಅವರು ಜೊತೆಗೆ
ಹಿಂಗೆ ಹಿಂದೂ ಜಾಗರಣ ವೇದಿಕೆಯ ಉಲ್ಲಾಸ್ ಜೀವನ ಸೇರಿದಂತೆ ಬಿಜೆಪಿಯ ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್, ಮಾಜಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕರು ಕೂಡ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ. ಈ ಒಂದು ಪ್ರದೇಶದಲ್ಲಿಯೇ ಒಂದು ಸಮಾವೇಶವನ್ನು ನಡೆಸುವಂಥದ್ದು ಅಂದರೆ ಇಲ್ಲಿ ಓಪನ್ ಸ್ಟೇಜ್ನಲ್ಲಿ ಹಲವಾರು ಪ್ರಮುಖರು ಏನಿದ್ದಾರೆ ಇಲ್ಲಿ ತಮ್ಮ ಒಂದು ಹಿಂದೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಪ್ರಮುಖವಾಗಿ ಯೇಸು ಪ್ರತಿಮೆಯನ್ನು ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನು ರ್ಯಾಲಿ ಮಾಡ್ತಾ ಇರುವಂಥದ್ದು. ಮೇಲ್ನೋಟಕ್ಕೆ ಯೇಸು ಪ್ರತಿಮೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕೂಡ ಇಲ್ಲಿ ಪ್ರಮುಖ ನೆಲೆಯಿಲ್ಲದೆ ಇರತಕ್ಕಂಥ ಈ ಒಂದು ಕಾಂಗ್ರೆಸ್ನಲ್ಲಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಸಾಕಷ್ಟು ತಮ್ಮ ಕೇಸರಿ ಬಾವುಟನ್ನು ಆರಿಸುವಂಥ ಒಂದು ಪ್ರಯತ್ನ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ವಿರೋಧಿಯಾಗಿ ಈ ಒಂದು ರಾಜಕೀಯ ಅಸ್ತ್ರವಾಗಿ ಕೂಡ ಬಿಜೆಪಿ ಮುಖಂಡರು ಬಳಸ್ಕೊಳ್ಳುವಂಥದ್ದು ಕಾಣ್ತಾ ಇದೆ ಅನ್ನುವಂಥದ್ದು. ಅರುಣ್, ಓಕೆ ಹನುಮಂತು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಕನಕಪುರದಿಂದ ನನ್ನ ಸಹೋದ್ಯೋಗಿ ಸುಖೇಶ್ ಕೂಡ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಸುಖೇಶ್, ಇದರ ಅರ್ಥ ಏನು ಹಾಗಿದ್ರೆ? ಕನಕಪುರದಲ್ಲಿ ಒಂದು ಕಡೆಗೆ ಜೆ ಡಿ ಎಸ್, ಒಂದು ಕಡೆಗೆ ಕಾಂಗ್ರೆಸ್, ಸ್ವಲ್ಪ ಸ್ವಲ್ಪ ಮತಗಳನ್ನು ಪಡ್ಕೊಳ್ಳುವಂಥ ಶಕ್ತಿ ಇದೆ. ಸೊ ಬಿ ಜೆ ಪಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೇಳ್ಕೊಳ್ಳುವಂಥ ಶಕ್ತಿ ಇಲ್ಲ. ಆ ಶಕ್ತಿಯನ್ನು ಸ್ಥಾಪನೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಬಿ ಜೆ ಪಿ ಎಲ್ಲ ಪ್ರಯತ್ನಗಳಿಗೆ ಮುಂದಾಗ್ತಾ ಇರೋದ ಸುಖೇಶ್, ಹೇಗೆ ವಿಶ್ಲೇಷಣೆ ಮಾಡ್ಬೋದು ಈ ಪ್ರಯತ್ನಗಳನ್ನು? ಅರುಣ್, ಒಂದಂತೂ ಸ್ಪಷ್ಟವಾಗುತ್ತೆ, ಕನಕಪುರದ ಅಂಗಳದಲ್ಲಿ ಬಿಜೆಪಿ ಅಷ್ಟು ಅಂತ ದೊಡ್ಡ ಮಟ್ಟದ ಶಕ್ತಿಯನ್ನು ಹೊಂದಿಲ್ಲ. ಇಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿನ ಹಣಾಹಣಿಯಾಗಿದ್ದಂಥದ್ದು. ಆದರೆ ಈ ಯೇಸು ಪ್ರತಿಮೆಯ ಸ್ಥಾಪನೆಯ ವಿಚಾರವೇ ಬಿಜೆಪಿಗೆ ಇಲ್ಲಿ ಒಂದು ಪ್ರಬಲವಾದ ಅಸ್ತ್ರವಾಗಿ ಕೈಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಯಾಕಂದರೆ ಹಿಂದೂ ಜಾಗರಣ ವೇದಿಕೆ ಇವತ್ತು ಆಯೋಜಿಸಿರುವಂಥ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಬಿಜೆಪಿಯ ಸಾಕಷ್ಟು ನಾಯಕರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಒಂದು ಸ್ಪಷ್ಟವಾಗುತ್ತೆ, ಕನಕಪುರದ ಕೋಟೆಗೆ ಲಗ್ಗೆ ಇಡಲಿಕ್ಕೆ ಕೇಸರಿ ಪಡೆಗೆ ಒಂದು ಪ್ರಬಲವಾದ ಅಸ್ತ್ರ ಸಿಕ್ಕಂತಾಗಿದೆ. ಹಾಗಾಗಿ ಇದನ್ನು ರಾಜಕೀಯವಾಗಿಯೂ ಕೂಡ ಆದಷ್ಟು ವ್ಯವಸ್ಥಿತವಾಗಿ ಬಳಸ್ಕೊಳ್ಳಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಹಜವಾಗಿ ಡಿ ಕೆ ಶಿ ಸಹೋದರಿಗೆ ಒಂದು ಸಣ್ಣ ಮಟ್ಟಿಗಿನ ಆತಂಕ ಕೂಡ ಎದುರಾಗಿರಬಹುದು. ಕೇವಲ ಹಿಂದೂ ಜಾಗರಣ ವೇದಿಕೆಯವರು ಅಥವಾ ಹಿಂದೂಪರ ಸಂಘಟನೆಗಳು ಅಷ್ಟೇ ಮಾಡ್ತಿರುವಂಥ ಒಂದು ಪ್ರತಿಭಟನೆ ಆಗಿಲ್ಲ ಅಥವಾ ವಿರೋಧ ಕೂಡ ಇದಾಗಿಲ್ಲ. ಬಿಜೆಪಿ ಸರ್ಕಾರವೇ ರಾಜ್ಯದಲ್ಲಿ ಅಧಿಕಾರದಲ್ಲಿರುವುದರಿಂದ ಸಹಜವಾಗಿಯೇ ಮುಂದಿನ ದಿನಗಳಲ್ಲಿ ಕ್ಷೇತ್ರವನ್ನು ಕೂಡ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಪೂರ್ವಸಿದ್ಧತೆಯಾಗಿ ಇದನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆ ಇರೋದರಿಂದ ರಾಜಕೀಯವಾಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಇವತ್ತು ನಡೆಯುವಂಥ ಪ್ರತಿಭಟನೆ ಅಥವಾ ಈ ಒಂದು ರ್ಯಾಲಿ ಏನಿದೆ ಇದರಲ್ಲಿ ಬಿಜೆಪಿ ನಾಯಕರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಅದರ ಒಂದು ಮೈಲೇಜ್ ಪಕ್ಷಕ್ಕೂ ಕೂಡ ಸಿಗುವಂತೆ ಮಾಡುವ ಒಂದು ಪ್ರಯತ್ನವನ್ನಂತೂ ಅವರು ಮಾಡುವ ಸಾಧ್ಯತೆ ಇದೆ. ಅರುಣ್, ಓಕೆ, ಇಷ್ಟು ದಿನ ಡಿ ಕೆ ಶಿವಕುಮಾರನ್ನ ಡಿ ಕೆ ಸುರೇಶನ ಆ ಭಾಗದ ಜನ ನಂಬ್ಕೊಂಡು ಬಂದಿದ್ದಾರೆ, ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ. ಕನಕಪುರದ ಬಂಡೆ ಅಂತ ಕರೆಸ್ಕೊಳ್ಳೋದು, ವಾಟ್ ಎವರ್ ಏನಾದರೂ ಕರೀತಾರೆ ಅವ್ರನ್ನ, ಬಂಡೆ ಅಂತ ಕರೀತಾರೆ, ಅಳಗಾಡಲ್ಲ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಅಲ್ಲಿಯ ಜನ ಅಷ್ಟು ಸುಲಭವಾಗಿ ಬಿಟ್ಬಿಟ್ಟು ಬಿ ಜೆ ಪಿಯ ಈ ಒಂದು ಸಮಾವೇಶಗಳು, ಈ ಒಂದು ಅಸ್ತ್ರಕ್ಕೆ ಮಣಿದು ಬಿಡ್ತಾರೆ ಅಂತ ಅನಿಸುತ್ತಾ? ಇನ್ನೊಂದು ರಾಜಕೀಯ ಸೂಕ್ಷ್ಮವನ್ನು ಕನಕಪುರದ ಅಂಗಳದಲ್ಲಿ ಗಮನಿಸಬೇಕಾಗುತ್ತೆ. ಅರುಣ್, ಮೊದಲನೇದಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿನ ಜಿದ್ದಾಜಿದ್ದಿ ಆಗಿದ್ರೂ ಕೂಡ ಕನಿಷ್ಠ ಒಂದು 40-45 ಸಾವಿರ ಮತಗಳು ಡಿ ಕೆ ಶಿವಕುಮಾರ್ ವಿರುದ್ಧ ಯಾವಾಗಲೂ ಕೂಡ ಚುನಾವಣೆಗಳಲ್ಲಿ ಚಲಾವಣೆ ಆಗುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಅದನ್ನು ಜೆ ಡಿ ಎಸ್ ಮತವಾಗಿ ಪಡೆದುಕೊಳ್ತಾ ಇತ್ತು. ಆದರೆ ಜೆ ಡಿ ಎಸ್ ಈಗ ರಾಜಕೀಯವಾಗಿ ದುರ್ಬಲವಾಗ್ತಿರುವಂಥ ಈ ಸಂದರ್ಭದಲ್ಲಿ ಇದೇ ರೈಟ್ ಟೈಮ್ ಅನ್ನುವಂಥ ನಿರ್ಧಾರಕ್ಕೆ ಬಿ ಜೆ ಪಿ ನಾಯಕರುಗಳು ಬಂದಿದ್ರು ಕೂಡ ಅದು ತಪ್ಪಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾದ ಮತಗಳನ್ನೇ ಕನ್ಸಾಲಿಡೇಟ್ ಮಾಡಿಕೊಂಡು ಜೆ ಡಿ ಎಸ್ ಬದಲಿಗೆ ಅದು ಬಿ ಜೆ ಪಿ ಯಾಕೆ ಆಲ್ಟರ್ನೇಟ್ ಆಗಬಾರ್ದು ಇಲ್ಲಿ ಕನಕಪುರದಲ್ಲಿ ಎನ್ನುವಂಥ ಯೋಚನೆಯನ್ನು ಕೂಡ ಬಿ ಜೆ ಪಿ ನಾಯಕರುಗಳು ಮಾಡಿರ್ಬೋದು. ಆ ರೀತಿಯ ಒಂದು ಪ್ರಬಲವಾದ ಒಂದು ಅಸ್ತಿತ್ವವನ್ನು ಕಂಡುಕೊಂಡರೆ ಸಹಜವಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬಿ ಜೆ ಪಿನ ಬಲವಾಗಿ ಕಟ್ಟಬಹುದು ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಅದನ್ನು ಹಾಗಾಗಿ ಸಿಕ್ಕಿರುವಂಥ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಬಿ ಜೆ ಪಿ ನಾಯಕರುಗಳು ಮುಂದಾದಂತೆ ರಾಜಕೀಯ ಕಂಡು ಬರ್ತಾ ಇದೆ. ಅರುಣ್, ಓಕೆ, ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.